ಹಳ್ಳಿಯ ಜನರು ಮುಗ್ಧರು ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಕಾರಿನ ಆಸೆಗೆ ಬಿದ್ದು ಮಂಡ್ಯದ ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿ ಕೆರೆ ರೈತ ಸಂಜೀವ್ ಎಂಬುವರು XUV 700 ಕಾರಿನ ಆಸೆಗಾಗಿ 2.5 ಲಕ್ಷ ರೂಗಳನ್ನು ಕಳೆದುಕೊಂಡಿದ್ದಾರೆ. ರೈತ ಸಂಜೀವರ ಪತ್ನಿ ಭಾಗ್ಯ ಕಳೆದ ವಾರ ಆನ್ಲೈನ್ ಮೂಲಕ ಶಾಪಿಂಗ್ ಮಾಡಿ ವಸ್ತು ಖರೀದಿಸಿದ್ದು. ನಂತರ ಕರೆ ಮಾಡಿದ ಖದೀಮರು, ಮೀಶೋ ಎಂಬ ಕಂಪನಿಯ ಹೆಸರಿನಲ್ಲಿ ನೀವು XUV 700 ಕಾರನ್ನ ಲಕ್ಕಿ ಡ್ರಾ ಮೂಲಕ ಗೆದ್ದಿದ್ದೀರಿ ಅಂತ ಸುಳ್ಳು ಹೇಳಿ ಲಕ್ಷಾಂತರ ರು ಪಂಗನಾಮ ಹಾಕಿರುವ ಘಟನೆ ನಡೆದಿದೆ. ಪದೇ ಪದೇ ಹಣ ಕೇಳಿದಾಗ ಅನುಮಾನಗೊಂಡ ಸಂಜೀವ್ ಪೊಲೀಸರಿಗೆ ದೂರು ನೀಡಿದಾಗ ತನಿಖೆಗೆ ಮುಂದಾದ ಪೊಲೀಸರು ಇದೊಂದು ಕಳ್ಳರ ಗ್ಯಾಂಗ್ ಎಂದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಡ್ರಾ ಬಂದೈತೆ ನಿಮ್ಗೆ, ಅದು ಕಾರ್ ಬೇಕಾ ಅಮೌಂಟ್ ಬೇಕಾ ಅಂತ ಕೇಳೋಕ್ಕೆ ನಾವು ಕಾರ್ ಬೇಡ ಅಮೌಂಟ್ ಹಾಕಿ ಅಂತ ಹೇಳಿದೆ ಸರ್. ಆಮೇಲೆ ಒಂದು 2 ದಿವಸ ಬಿಟ್ಟು ತಿರ್ಗಾ ಕಾಲ್ ಮಾಡಿದ್ರು ಅವರೇ, ಇದು ತಗೋಬೇಕು ಅಂತ ಅಂದರೆ ನೀವು ಫಸ್ಟು 14,800 ರೂಪಾಯಿ ಅಮೌಂಟ್ ಕಟ್ಟಬೇಕು ಅಂತ ಹೇಳಿದ್ರು. ನಾವು ಆಯಿತು ಅಂತ ಗ್ಯಾರಂಟಿ ಏನು ಅಂತ ಕೇಳಿದೆ ಸರ್. ಅವರು ಆಧಾರ್ ಕಾರ್ಡ್ ಕಳಿಸ್ಕೊಟ್ರು, ಅವರು ಮ್ಯಾನೇಜರ್ ಮಿಸ್ ಅದೇ ಮಾತಾಡ್ತಾರೆ, ಅವರು ಬೆಂಗಳೂರವರು ಹಿಂಗೆ ಕೋಲ್ಕತ್ತಾ ಇದರಲ್ಲಿ ವರ್ಕ್ ಮಾಡೋದು ಅಂತ ಅಂದ್ಬಿಟ್ಟು ಮಾಡಿದ್ರು ಸರ್. ಮಾಡಿದ್ಮೇಲೆ 14,800 ರೂಪಾಯಿ ಮೈಸೂರಲ್ಲಿ ಹೋಗಿ ಚಾನಲ್ ಮುಖಾಂತರ ಯೂನಿಯನ್ ಬ್ಯಾಂಕಲ್ಲಿ ಹಾಕ್ದು. ಹಾಕಿದ್ಮೇಲೆ ಸರ್ ಹಂಗೆ ಅವರು ಮತ್ತೆ ಅವರು ಇದು ಮಾಡಿ ಹಿಂಗೆ ಟ್ಯಾಕ್ಸು ಅದು ನಿಮ್ಮ ಸೆಕ್ಯೂರಿಟಿ ಡಿಪಾಸಿಟು ಅದು ಇದು ಏನೇನು ಹೇಳಿ ಹಿಂಗೆ 15,000 ಹಾಕಿ 25,000 ಹಾಕಿ ಹಂಗೆ ಅವ್ರು ಹೇಳಿ ಹೇಳ್ದಂಗೆಲ್ಲ ಸರ್ ಹಾಕೊಟ್ಟು 7,23,600 ರೂಪಾಯಿನ ಅಮೌಂಟ್ ಆಗೈತೆ ಸರ್. ಈಗ ಜಾಸ್ತಿ ಅಂದರೆ ಟಾರ್ಗೆಟ್ ಮಾಡ್ತಾರೆ ಸರ್ ಮುಗ್ಧ ಅಂದರೆ ಜಾಸ್ತಿ ಅಂತಂದರೆ ಹಳ್ಳಿಗೆ ರೈತರೇ, ಯಾಕೆಂದರೆ ಅವರು ಹೋಗಿ ಜಮೀನ್ ಹತ್ರ ಕೆಲಸ ಮಾಡ್ತಾರೆ, ಇಲ್ಲ ಕೂಲಿಗೆ ಹೋಗ್ತಾರೆ, ಅದು ಬಿಟ್ಟರೆ ನೀನು ತಿರ್ಗಾ ಮತ್ತು ಅವರು ಇಲ್ಲಿ ಹೊರಗಡೆ ಹೋಗಿ ತಿರುಗಾಡಿ ಮಾಡಿ ಇದ್ರ ಬಗ್ಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಇದು ಗೊತ್ತಿರೋದಿಲ್ಲ. ಬಟ್ ಅದೇನಂದರೆ ಮುಗ್ಧ ಅಮ್ಮ ಇತ್ರನೇ ನೋಡಿ ನೀನು ತಿರ್ಗಾ ಮತ್ತು ಹೊರಗಡೆ ಕಲ್ಕತ್ತಾ ವೆಸ್ಟ್ ಬಂಗಾಲು ಮತ್ತು ಈ ಥರದ ಹೊರಗಡೆ ದೇಶದಿಂದ ತಿರ್ಗಾ ಮತ್ತು ಈ ಥರ ಬಂದು ಈ ಕಡೆ